ಇನ್ನು ಹಳೆಯ ಮನೆಯನ್ನ ಬೀಳಿಸುವ ವೇಳೆ ಕೆಡುವ ವೇಳೆ ಭಾರಿ ಅನಾಹುತ ಒಂದು ತಪ್ಪಿದೆ. ಕೋಲಾರದಿಂದ ಬಂದಿರತಕ್ಕಂಥ ಸುದ್ದಿ. ಮನೆಯನ್ನು ಬೀಳಿಸುವ ವೇಳೆ ತಪ್ಪಿದೆ ಭಾರಿ ಅವಘಡವೊಂದು. ಕೆಲವೇ ಸೆಕೆಂಡ್ಗಳಲ್ಲಿ ಎರಡು ಜೀವಗಳು ಗ್ರೇಟ್ ಎಸ್ಕೇಪ್ ಆಗಿವೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕೋಲಾರ ನಗರದ ಕಾಳಮ್ಮಗುಡಿ ರಸ್ತೆಯಲ್ಲಿ ನಡೆದಿರತಕ್ಕಂಥ ಘಟನೆ. JCBಯಲ್ಲಿ ಗೋಡೆ ಬೀಳಿಸಬೇಕಾದ್ರೆ ಏಕಾಏಕಿ ಗೋಡೆ ಬಿದ್ದುಬಿಡುತ್ತೆ. ಆ ಗೋಡೆ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅವರು ಕರೆಂಟ್ ತೆಗೆದಿರಲಿಲ್ಲ, ಅದು ಅಲ್ಲಿ ಮಾಡ್ರೆ ಎಡವಟ್ಟು. ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಗೋಡೆ ತೆರವು ವೇಳೆ ಈ ಅನಾಹುತ ಆಗಿದೆ. CCTVಯಲ್ಲಿ ದೃಶ್ಯ ಸರಿಯಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಯಾರು ಈ ಕೆಲಸ ಮಾಡ್ತಾ ಇದ್ದವರು ಅಂದ್ರೆ ಮನೆ ಬೀಳಿಸೋ ಕೆಲಸ ಮಾಡ್ತಿದ್ದವರು, ಯಾರೋ ಅನನುಭವಿಗಳು ಮಾಡಿದ ಕೆಲಸನ ಇದು? ನಿಜ ಅರವಿಂದ್, ಇದೊಂದು ರೀತಿಯ ಆಕಸ್ಮಿಕ ಘಟನೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದೊಂದು ಹಳೆ ಮನೆ ಆಗಿರುತ್ತೆ. ಈ ಮನೆ ಬೀಳಿಸೋದಕ್ಕೆ ಕೆಲವು ಗುತ್ತಿಗೆದಾರರು ಟೆಂಡರ್ ಅನ್ನ ಪಡೆದಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಮನೆಯನ್ನ ಬೀಳಿಸೋದಕ್ಕೆ ಮುಂದಾಗ್ತಾರೆ. ಅನನುಭವಿಗಳು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅನುಭವಸ್ಥರಾಗಿದ್ರೆ ಅದನ್ನ ನೀಟಾಗಿ ಮೇಲಿಂದ ಕೆಡುವುದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಇವರು ಸಾಕಷ್ಟು ಅನುಭವಿಗಳು ಅಲ್ಲ ಅನ್ನುವಂಥದ್ದು ನಿಜಕ್ಕೂ ಈ ವಿಡಿಯೋದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೋಲಾರ ನಗರದ ಕಾಳಮ್ಮಗುಡಿ ರಸ್ತೆಯಲ್ಲಿ ಇರತಕ್ಕಂಥ ಈ ಒಂದು ಹಳೆ ಬಿಲ್ಡಿಂಗ್ ಅನ್ನ ಕೆಡುವುದಕ್ಕೆ ಈ ಒಂದು ಹರಸಾಹಸ ಕೊಡ್ಬೇಕಾಯ್ತಲ್ಲ, ಜೊತೆಗೆ ಭಾರಿ ಅನಾಹುತ ಒಂದು ತಪ್ಪಿತಲ್ಲ ಅನ್ನೋ ಒಂದು ಒಂದು ನಿಟ್ಟುಸಿರು ನಿಜಕ್ಕೂ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ಕಳೆದ 2 ತಿಂಗಳ ಹಿಂದೆ ವರದಿಯಾಗಿರ್ತಕ್ಕಂಥದ್ದು, ತಡವಾಗಿ ಈ ಒಂದು ವಿಡಿಯೋ ಬೆಳಕಿಗೆ ಬಂದಿರತಕ್ಕಂಥದ್ದು ಅರವಿಂದ್.